ಲಾಕ್ಡೌನ್ ಇಲ್ಲ, ಕರುನಾಡು ಭಾಗಶಃ ಲಾಕ್. ರಾತ್ರಿ 9 ರಿಂದ ಬೆಳಗ್ಗೆ 6 ರವರೆಗೆ ಕರ್ಫ್ಯೂ. ಶನಿವಾರ ಭಾನುವಾರ ಸಂಪೂರ್ಣ ಬಂದ್. ಕೊರೋನಾ ಬ್ರೇಕ್ಗೆ ಟಫ್ ರೂಲ್ಸ್. ಹೊಸ ರೂಲ್ಸ್ಗೆ ಏನಂತಾರೆ ಕರುನಾಡ ಜನ? ಕರ್ನಾಟಕ ಸೆಮಿ ಲಾಕ್. ಕೊರೋನಾ ದಿನೇ ದಿನೇ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲೂ ಕೂಡ ಸ್ಫೋಟವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೊರೋನಾವನ್ನ ಕಟ್ಟಿ ಹಾಕ್ಲಿಕ್ಕೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ಅನಿವಾರ್ಯತೆ ಇತ್ತು. ಸೊ ಫೈನಲಿ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಇಡೀ ರಾಜ್ಯದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಇದಕ್ಕೂ ಮುಂಚೆ 20ನೇ ತಾರೀಕಿನವರೆಗೆ ಅಂದ್ರೆ ನಿನ್ನೆವರೆಗೂ ಬರೀ 8 ನಗರಗಳಲ್ಲಿ ಮಾತ್ರ ನೈಟ್ ಕರ್ಫ್ಯೂ ಇತ್ತು. ಈಗ ಇಡೀ ರಾಜ್ಯದಾದ್ಯಂತ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಅದರ ಒಂದು ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಮುಂದಿನ 14 ದಿನಗಳ ಕಾಲ ರಾಜ್ಯದಲ್ಲಿ ಕರ್ಫ್ಯೂ ಇರುತ್ತೆ. ಅಂದ್ರೆ ಮೇ 4ರವರೆಗೆ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ. ಇದಕ್ಕೂ ಮುಂಚೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾತ್ರ ಇತ್ತು. ಇಂದಿನಿಂದ ಮೇ 4ರವರೆಗೆ ಈ ಒಂದು ಹೊಸ ಮಾರ್ಗಸೂಚಿ ಪಾಲನೆಯಲ್ಲಿರುತ್ತೆ. ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಇರುತ್ತೆ. ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಅಂದ್ರೆ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಶುರುವಾಗಿ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಇರುತ್ತೆ ವೀಕೆಂಡ್ ಕರ್ಫ್ಯೂ. ಶಾಲಾ ಕಾಲೇಜುಗಳು ಇಂದಿನಿಂದ ಬಂದ್ ಆಗ್ತಾ ಇದಾವೆ. ಸಿನಿಮಾ, ಜಿಮ್ಮು, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಹೋಟೆಲ್, ರೆಸ್ಟೋರೆಂಟ್ ನಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಟ್ ಇವತ್ತಿನ ರಾತ್ರಿ 9 ಗಂಟೆವರೆಗೂ ಮಾತ್ರ ಈ ಹಿಂದಿನಂತೆ ಇತ್ತಲ್ಲ ನಾರ್ಮಲ್ ಆಗಿ ಆ ರೀತಿಯಾಗಿರುತ್ತೆ ಬಿಟ್ರೆ ಇವತ್ತು ರಾತ್ರಿ 9 ಗಂಟೆಯಿಂದ ಎಲ್ಲಾ ಮಾರ್ಗಸೂಚಿಗಳು ಕೂಡ ಫಾಲೋ ಆಗಬೇಕಾಗಿದೆ. ಬೆಂಗಳೂರಿನ ಮಾರುಕಟ್ಟೆಗಳನ್ನ ಹೊರವಲಯಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರಿನ ಮಾರುಕಟ್ಟೆಗಳು ಅಂದ್ರೆ KR ಮಾರ್ಕೆಟ್ ಆಗಿರ್ಬೋದು, ಮೋಸ್ಟ್ ಪ್ರೋಬಲಿ ಮಲ್ಲೇಶ್ವರ ಮಾರುಕಟ್ಟೆಯನ್ನು ಕೂಡ ಶಿಫ್ಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಎಲ್ಲೆಲ್ಲ ಹತ್ರ ಆಗುತ್ತೆ ಅಲ್ಲೆಲ್ಲ ಈಗ ಹೊರವಲಯಕ್ಕೆ ಮಾರ್ಕೆಟ್ ಅನ್ನ ಶಿಫ್ಟ್ ಮಾಡಲಿರುವಂಥದ್ದು. ಇನ್ನ ಸರ್ಕಾರಿ ಕಚೇರಿಗಳಲ್ಲಿ ಶೇಕಡ 50%ರಷ್ಟು ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿರುವಂಥದ್ದು. ಏಕೆಂದ್ರೆ ಕೆಲಸಗಳಂತೂ ಆಗ್ಲೇಬೇಕು. ಇನ್ನು ಒಂದ್ ಕಡೆ ಸರ್ಕಾರಿ ಕಚೇರಿಗಳಿಗೆ ಬರುವಂತ 100% ಎಂಪ್ಲಾಯ್ ಅಲ್ಲಿ 50%ಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ 50% ಅವರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಅಲ್ಲ, ಅವರನ್ನ ಕೊರೋನಾ ಕೆಲಸಗಳಿಗೆ ಯೂಸ್ ಮಾಡಿಕೊಳ್ಳಲಾಗುತ್ತೆ. ಇನ್ನ ಅಗತ್ಯ ವಸ್ತುಗಳ ಸೇವೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನ ಆಂಬ್ಯುಲೆನ್ಸು, ಪೆಟ್ರೋಲ್ ವಾಹನಗಳ ಸಂಚಾರ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಬಸ್ಗಳಲ್ಲಿ ಶೇಕಡ 50%ರಷ್ಟು ಸೀಟಿಂಗ್ ಅಷ್ಟೇ ಇರುವಂಥದ್ದು. ನಾ ಅಂತ್ಯಕ್ರಿಯೆ ಸ್ಥಳದಲ್ಲಿ 20 ಮಂದಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಮದುವೆಗೆ 50 ಮಂದಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. ಮಾಸ್ಕ್ ಹಾಕದಿದ್ದರೆ 250 ರೂಪಾಯಿ ದಂಡವನ್ನ ವಸೂಲಿ ಮಾಡಲಾಗುತ್ತೆ. ಇಲ್ಲಿವರೆಗೂ ಕೂಡ ಅದೇ ಇತ್ತು, ಆದ್ರೆ ಇನ್ಮೇಲಂತೂ ತುಂಬಾ ಸ್ಟ್ರಿಕ್ಟ್ ಆಗಿ ಆ ರೂಲ್ಸ್ ಅನ್ನ ಫಾಲೋ ಮಾಡಲಾಗ್ತಾ ಇದೆ. ಇನ್ನ ಸೆಮಿ ಲಾಕ್ಡೌನ್ ಇಂದಾಗಿ ಹಲವಾರು ಜನ ಬೆಂಗಳೂರನ್ನ ತೊರಿತಾ ಇದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಶರವೇಗದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಸಾವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಟಫ್ ರೂಲ್ಸ್ ಅನ್ನ ಜಾರಿ ತಂದಿದೆ. ವೀಕೆಂಡ್ ಲಾಕ್ಡೌನ್ ಅನ್ನ ತಂದಿರುವಂತದ್ದು, ಜೊತೆಗೆ ನೈಟ್ ಕರ್ಫ್ಯೂ ಅನ್ನು ಕೂಡ ವಿಸ್ತರಣೆ ಮಾಡಿದೆ. ಇದರ ಬೆನ್ನಲ್ಲೇ ಈಗ ವಲಸೆ ಕಾರ್ಮಿಕರಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡುವಂತಹ ಭೀತಿ ಶುರುವಾಗಿದ್ದು, ಎಲ್ಲ ಈಗ ಗಂಟು ಮುಟ್ಟೆಗಳ ಸಮೇತ ಗುಳೆ ಹೋಗೋಕೆ ಪ್ರಾರಂಭ, ಜೊತೆಗೆ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿರುವಂತದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಇದ್ದೇವೆ, ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಎಲ್ಲ ಕೂಡ ಉತ್ತರ ಭಾರತದ ಮೂಲದ ಯುವಕರು ಏನು ಇಲ್ಲಿ ಕೆಲಸ ಹರಿಸಿ ಬಂದಿದ್ರು, ಎಲ್ಲ ಕೆಲಸ ಮಾಡಿಕೊಂಡು ಗಾರ್ಮೆಂಟ್ಸ್ ನಿರ್ಮಾಣ ಅಂತ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲ ಕೂಡ ಈಗ ತಮ್ಮ ತಮ್ಮ ಊರುಗಳತ್ತ ಹೊರಟಿದ್ದಾರೆ. ಜೊತೆಗೆ ಅಸ್ಸಾಂ ಆಗಿರ್ಬೋದು, ಒರಿಸ್ಸಾ, ಉತ್ತರ ಪ್ರದೇಶ, ಜಾರ್ಖಂಡ್ ಈ ಭಾಗಗಳಿಂದ, ಮಣಿಪುರ ಈ ಭಾಗಗಳಿಂದ ಎಲ್ಲ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ ಮತ್ತೆ ಈ ಭಾಗಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಕಳೆದ ಒಂದು ವಾರದಿಂದ ಒಂದು ಡೆವಲಪ್ಮೆಂಟ್ ಅನ್ನ ನೋಡಿ, ಅಂದ್ರೆ ಸೋಂಕಿತರ ಸಂಖ್ಯೆ ಮತ್ತೆ ಏನ್ ಸ್ಪ್ರೆಡ್ ಆಗ್ತಾ ಇದೆ, ಇದರಿಂದ ಮುಂದಿನ ದಿನಗಳಲ್ಲಿ ಭೀತಿ ಆಗುವಂತಹ ಒಂದು ಆತಂಕ ಅವರಲ್ಲಿ ಇರುವಂತದ್ದು. ಹೀಗಾಗಿ ತಮ್ಮ ತಮ್ಮ ಊರುಗಳತ್ತ ಗಂಟು ಮೂಟೆಗಳನ್ನ ಕಟ್ಕೊಂಡು ಹೊರಟಿದ್ದಾರೆ. ಸದ್ಯ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ
ಬೇರೆ ಬೇರೆ ಭಾಗಗಳಿಂದ ಬರೋದ ಹಿನ್ನೆಲೆಯಲ್ಲಿ ಅವರಿಗೆ ಆಂಟಿಜೆನ್ ಟೆಸ್ಟ್ ಸಹ ಮಾಡಿ ಅವರನ್ನು ಕಳಿಸುವಂತ ಕೆಲಸ ಮಾಡಬಹುದು ಸತೆ ನಾವು ನೋಡ್ತೀವಿ ದೃಶ್ಯಾವಳಿಯಲ್ಲಿ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಯಾವ ರೀತಿ ಯುವಕರ ತಂಡ ಎಲ್ಲ ಕೂತ್ಕೊಂಡಿದ್ದಾರೆ ಅಂತ ಅಂದ್ರೆ ಇನ್ನ 9 ಗ ಅಂದ್ರೆ ಈಗ ಒರಿಸ್ಸಾ ಅಸ್ಸಾಂ ಆಗಿರಬಹುದು ತಮ್ಮ ತಮ್ಮ ಜಿಲ್ಲೆ ಏನು ರಾಜ್ಯಗಳೇನಿದೆ ಅವರ ಟ್ರೈನ್ ಬರೋದಕ್ಕೋಸ್ಕರ ತಡರಾತ್ರಿಯೇ ಎಲ್ಲ ಬಂದು ಇಲ್ಲಿ ಕಾಸ್ ಬ್ಯಾಗ್ ಗಳನ್ನು ಹಿಡ್ಕೊಂಡು ಯುವಕರ ತಂಡ ಈಗೆಲ್ಲ ಕೂತಿದೆ ಅಂತ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಎಲ್ಲರೂ ಕೂಡ ಅವರು ರೈಲ್ಗಾಗಿ ಯುವಕರ ತಂಡ ಕಾಯ್ತಾ ಇರುವಂತದ್ದು ಮತ್ತೊಂದು ಕಡೆ ಇನ್ನೊಂದು ಏನಂದ್ರೆ ಕಳೆದ ಒಂದು ವಾರದ ಈ ಒಂದು ಬೆಳವಣಿಗೆಗಳ ಮಧ್ಯೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಅಂತವರು ಕೂಡ ಅಲ್ಲಿ ಅವರ ಮಾಲೀಕರು ಕೂಡ ಕೆಲಸಗಳನ್ನು ನಾವು ನಿಲ್ಲಿಸಿದೀವಿ ನೀವು ತಮ್ಮ ತಮ್ಮ ಊರುಗಳಿಗೆ ಹೋಗಬಹುದು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರು ಈಗ ಕೆಲಸ ಇಲ್ಲದೆ ಮತ್ತೆ ಬೆಂಗಳೂರಲ್ಲಿ ಇರಕಾಗಲ್ಲ ಮತ್ತೆ ಈಗ ಒಂದು ಕೊರೋನಾ ಭೀತಿ ಬೇರೆ ಸುಮ್ಮನೆ ನಮ್ಮೂರಿಗೆ ಹೋಗೋದು ಬೆಟರ್ ಅಂತ ಹೇಳಿ ಅವರಿಗೆ ಉತ್ತರ ಭಾರತದ ಮೂಲದ ಯುವಕರೆಲ್ಲರೂ ಕೂಡ ನೋಡಬಹುದು ಆಟೋಗಳಲ್ಲಿ ಮತ್ತೊಂದು ಕಡೆ ಈಗ ಸಾರಿಗೆ ಮುಷ್ಕರ ನೆಲೆಯಲ್ಲಿ ಬಸ್ಗಳಿಲ್ಲ ಮತ್ತೆ ಹೀಗಾಗಿ ಅವರು ಆಟೋ ಮತ್ತೆ ಕ್ಯಾಬ್ಗಳ ಮೊರೆ ಹೋಗಿರುವಂತದ್ದು ಎಲ್ಲ ಕಳೆದ 3-4 ದಿನಗಳಿಂದ ಇದೇ ರೀತಿ ಲಗೇಜ್ಗಳನ್ನು ತುಂಬಿಕೊಂಡು ಯುವಕರ ಎಲ್ಲ ಕೂಡ ಹೋಗ್ತಾ ಇರುವಂತದ್ದು ಸದ್ಯ ನೋಡ್ತಾ ಇದ್ದೀರಿ ಅದಲ್ಲದೆ ಮೆಜೆಸ್ಟಿಕ್ನ ನಿಲ್ದಾಣದ ಒಳಗಡೆ ಏನಿದೆ ಆ ಪ್ಲಾಟ್ಫಾರ್ಮ್ ಗಳಿಂದ ಓಡಾಡುವಂತವರಿಗೆಲ್ಲ ಕೂಡ ಆಂಟಿಜೆನ್ ಟೆಸ್ಟ್ ಕಡ್ಡಾಯವಾಗಿ ಮಾಡಿ ಕಳಿಸುವಂತದ್ದು ಈಗ ಸದ್ಯ ಇಲ್ಲಿ ರೈಲ್ವೆ ಅಧಿಕಾರಿಗಳಾಗಿರಬಹುದು ಮತ್ತೆ ಪೊಲೀಸರಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಆಂಟಿಜೆನ್ ಟೆಸ್ಟ್ ಮಾಡಿ ಅವರಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚು ಜನಸಂದಣಿ ಆಗ್ತಾ ಇರುವಂತದ್ದು ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ಚಂತಣ ಮಠ ಮಕ್ಕಳನ್ನ ಎತ್ಕೊಂಡು ಎಲ್ಲ ಕೂಡ ಈಗ ಎಲ್ಲ ಗಂಟುಗಳ ಸಮೇತ ತಮ್ಮ ತಮ್ಮ ಊರುಗಳತ್ತ ಹೊರಟಿರುವಂತದ್ದು ಜೊತೆಗೆ ಅವರಿಗೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ ಕಷ್ಟ ಜೀವನ ಕಷ್ಟ ಆಗುತ್ತೆ ಜೊತೆಗೆ ಸೋಂಕಿತರ ಅಂದ್ರೆ ಏನು ಕೋವಿಡ್-19 ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಹೀಗಾಗಿ ಅವರೆಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣವಾಗಿ ತಮ್ಮ ಊರುಗಳತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಕ್ಯಾಮೆರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ ವಾಕ್ಟ ನ್ಯೂಸ್ ಸಿಟಿ ಕನ್ನಡ ಬೆಂಗಳೂರು ಬೆಂಗಳೂರಲ್ಲಂತೂ ಪ್ರಕರಣಗಳು ದಿನೇ ದಿನೇ ಮಿತಿಮೀರಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಈಗ ಆತಂಕ ಶುರುವಾಗಿದೆ ಸೊ ಹೀಗಾಗಿ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಫಸ್ಟೇ ಹೇಳ್ತಾ ಇದ್ವಿ ಎಲ್ಲರೂ ಕೂಡ ಸ್ವಯಂ ನಿಯಂತ್ರಣವನ್ನು ಆಡ್ಕೊಂಡು ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದಾಗಿತ್ತು ಅಂತ ಆದ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ಲ ಓಕೆ ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಎಸ್ ಚಂದ್ರಕಾಂತ್ ಸುಗಂಧಿ ಮೊನ್ನೆ ಅಷ್ಟೇ ಎಲೆಕ್ಷನ್ ಮುಗ್ದಿರುವಂತದ್ದು ರ್ಯಾಪಿಡ್ ಟೆಸ್ಟ್ ಗಳನ್ನೆಲ್ಲ ಜಾಸ್ತಿ ಮಾಡಿದಾರ ಇನ್ನ ಇವತ್ತಿನಿಂದ ಸರ್ಕಾರ ತಂದಿರುವಂತ ಟಫ್ ರೂಲ್ಸ್ ಗಳು ಕೂಡ ಜಾರಿಯಲ್ಲಿ ಆಗ್ತಾ ಇರುವಂತದ್ದು ಸೊ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಜಿಲ್ಲಾಡಳಿತ ಅಲ್ಲಿ ಪೃಥ್ವಿರಾಜ್ ಏನಂತಂದ್ರೆ ಈಗ ಬೆಳಗಾವಿಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿ ಸಮಾವೇಶ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಆಯಿತು ಸಚಿವ ಉಮೇಶ್ ಕತ್ತಿ ನೇತೃತ್ವದ ಸಭೆ ನಡೆದಲ್ಲಿ ಸಭೆಯಲ್ಲಿ ಏನು ದಿನನಿತ್ಯ ಏನಂತಂದ್ರೆ 5,000 ಜನರಿಗೆ ಟೆಸ್ಟ್ ಮಾಡಬೇಕು ಮತ್ತು 15,000 ಜನರಿಗೆ ವ್ಯಾಕ್ಸಿನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗಿದೆ ಇವತ್ತಿನಿಂದ ಕೂಡ ಅದು ಜಾರಿಯಾಗುತ್ತೆ ಮತ್ತೊಂದು ಕಡೆ ಏನು ಅಂತಂದ್ರೆ ಈಗ ಇವತ್ತು ಸಂಜೆಯಿಂದಲೇ ಏನು 144 ಸೆಕ್ಷನ್ ಆಗಿದೆ ನೈಟ್ ಕರ್ಫ್ಯೂ ಮತ್ತು ನಾಳೆಯಿಂದ ವೀಕೆಂಡ್ ಲಾಕ್ಡೌನ್ ಏನಾಗುತ್ತೆ ಆದರೂ ಕೂಡ ಜನ ಇವತ್ತು ಬೆಳಗಾವಿಯಲ್ಲಿ ಮೈ ಮರೆತಿದ್ದಾರೆ ಅಂತ ಹೇಳ್ಬೋದು ಬೆಳಗಾವಿಯಲ್ಲಿ ಏನು APMC ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ಒಂದೇ ಕಡೆ ಸೇರಿದ್ದಾರೆ ಯಾವುದೇ ಸಾಮಾಜಿಕ ಅಂತರ ಪಾಲನೆ ಆಗ್ತಿಲ್ಲ ಅಧಿಕಾರಿಗಳು ನಿನ್ನೆ ಏನು ಅಂತಂದ್ರೆ APMC ಮಾರ್ಕೆಟ್ ಅನ್ನ ನಾವು 4 ಕಡೆಗಳಲ್ಲಿ ಡಿವೈಡ್ ಮಾಡ್ತೀವಿ ಕಳೆದ ಬಾರಿ ಮಾಡಿದಂತೆ ಅಂತೇಳಿ ಆದ್ರೆ ಈವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇದು ಏನು ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಮೊದಲು ಪ್ರಮುಖವಾಗಿ ಏನಂದ್ರೆ ಮಹಾರಾಷ್ಟ್ರ ಗೋವಾದಿಂದ ಯಾರು ಬರ್ತಾರೆ ಅವರಿಂದ ಸೋಂಕು ಹರಡ್ತಾ ಇದೆ ಇನ್ನು ದಿನನಿತ್ಯ ಕೇಸ್ನಲ್ಲಿ ಏರಿಕೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಬೆಳಗಾವಿಯ APMC ಮಾರುಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆ ಸಾವಿರಾರು ಜನ ಸೇರಿಕೊಂಡಿರ್ತಕ್ಕಂಥದ್ದು ಇಲ್ಲಿಗೆ ಮಹಾರಾಷ್ಟ್ರ ಮತ್ತು ಗೋವಾದಿಂದಲೂ ಕೂಡ ತರಕಾರಿ ವಾಹನಗಳು ಬರ್ತಾ ಇದ್ದು ಸೋಂಕು ಹರಡುವ ಭೀತಿ ಹೆಚ್ಚಾಗಿದೆ ಪೃಥ್ವಿರಾಜ್ ಅದೇ ರೀತಿ ಏನಂದ್ರೆ ಮಾಸ್ಕ್ ಧರಿಸಿದವರ ವಿರುದ್ಧ ಏನು ನಿನ್ನೆ ದಂಡ ಹಾಕ್ತೀವಿ ಅಂತೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳಿದ್ರು ಇವತ್ತು ಬೆಳಿಗ್ಗೆ ಯಾರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದಿಲ್ಲ ಇಲ್ಲಿ ಸಾವಿರಾರು ಜನ ಒಂದೇ ಕಡೆ ಸೇರಿ ಏನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಯಾವುದೇ ಸಾಮಾಜಿಕ ಅಂತರ ಪಾಲನೆ ಆಗ್ತಿಲ್ಲ ಪೃಥ್ವಿರಾಜ್ ಮತ್ತೊಂದು ಕಡೆ ಏನಂತಂದ್ರೆ ಖಾನಾಪುರ ತಾಲೂಕಿನ 2-3 ಹಳ್ಳಿಗಳಲ್ಲೂ ಕೂಡ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬಂದಂತಹ ಕಾರ್ಮಿಕರ ಇಂದು ಕೂಡ ಈಗ ಸೋಂಕಿನ ಭೀತಿ ಹೆಚ್ಚಾಗಿದೆ ಒಂದೇ ಗ್ರಾಮದಲ್ಲಿ ನಿನ್ನೆ 140 ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಏನು ಕಾರ್ಮಿಕರು ವಲಸೆ ಕಾರ್ಮಿಕರು ಬರ್ತಾರೆ ಅವರಿಂದ ಸೋಂಕು ಹರಡುವ ಭೀತಿ ಹೆಚ್ಚಾಗ್ತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧ ಇಲ್ಲಿ ಕೊರೋನಾ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ದಿನದಿಂದ ದಿನಕ್ಕೆ ಜಿಲ್ಲೆಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಂತೂ ಅತಿ ಹೆಚ್ಚಾಗಿ ಬರ್ತಾ ಇರುವಂತದ್ದು ಇನ್ನ ಬೆಂಗಳೂರಿನಿಂದ ಊರುಗಳಿಗೆ ಗುಳೆ ಹೋಗ್ತಾ ಇದಾರಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈಗ ಆಲ್ರೆಡಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಳ್ಳಿಗಳಲ್ಲೂ ಕೂಡ ಈಗ ಜೋರಾಗಿದೆ ಕೊರೋನಾ ಕೇಕೆ ಕೋಲಾರದ ಪಾಕರ ಹಳ್ಳಿಯಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ ಅದು ಒಂದೇ ವಾರದಲ್ಲಿ 4 ಕೊರೋನಾಗೆ ಸಾವನ್ನಪ್ಪಿರುವಂತದ್ದು ಸಹಜವಾಗಿ ಕೊರೋನಾದಿಂದ ಒಬ್ರು ಸಾವನ್ನಪ್ಪಿಟ್ರು ಕೂಡ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಮನೆ ಮಾಡಿಬಿಡುತ್ತೆ
ಒಂದು ವಾರದಿಂದ 18 ಮಂದಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ 18 ಜನರಿಗೆ ಕೊರೋನಾ ಕಾಣಿಸಿಕೊಂಡಿರುವಂತದ್ದು. ಬಂಗಾರಪೇಟೆಯ ಪಾಕರಹಳ್ಳಿ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿದೆ. ಸರಣಿ ಸಾವಿನ ಪ್ರಕರಣದಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು. 18 ಜನರು ಕಾಣಿಸಿಕೊಂಡಿದ್ರಲ್ಲೇನೆ 4 ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಊಹಿಸಿ ಎಷ್ಟರ ಮಟ್ಟಿಗೆ ಈ ಒಂದು ಕೊರೋನಾ ಅನ್ನುವಂತದ್ದು ಈಗ ಚೇಂಜ್ ಆಗ್ತಾ ಆಗ್ತಾ ಭೀಕರತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ. ಕೇರ್ಲೆಸ್ ಮಾಡಬೇಡಿ, ಕೊರೋನಾ ಅಲ್ವಾ ಫಸ್ಟ್ ತಗೊಳ್ತಿದ್ರಲ್ಲ ಟ್ರೀಟ್ಮೆಂಟ್ ಹಂಗೆ ಹೋಗ್ಬಿಡುತ್ತೆ ಅಲ್ಲ, ಇದು ಇನ್ನಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಕೊರೋನಾ ಅನ್ನೋದು. ಈಗ ರೂಪಾಂತರಗೊಂಡಿರುವಂತ ಕೊರೋನಾಗಳು ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಗೆ ಕೊರೋನಾ ಕಾಟ ಮತ್ತೆ ಶುರು ಆಗಿಬಿಟ್ಟಿದೆ. ಈ ಹಿಂದೆ ನೋಡ್ತಾ ಇದ್ವಿ ಪೊಲೀಸ್ ಆ ಒಂದು ಸ್ಟೇಷನ್ ಅಲ್ಲಿ ಯಾರಿಗಾದ್ರೂ ಬಂದಂತ ಸಂದರ್ಭದಲ್ಲಿ ಸೀಲ್ ಡೌನ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಈಗ ಮತ್ತೆ ಅದು ರಿಪೀಟ್ ಆಗ್ತದೆ, ಯಾಕಂದ್ರೆ ಪೊಲೀಸರು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಅದಕ್ಕೆ ನಾವು ಕರೆಯೋದು. ಪೊಲೀಸರಾಗ್ಲಿ, ವೈದ್ಯರಾಗ್ಲಿ, ಪೌರ ಕಾರ್ಮಿಕರಾಗ್ಲಿ, ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಸಾರ್ವಜನಿಕ ವಲಯದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ, ಜನರ ಜೊತೆ ಒಡನಾಟ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಅವರು ಕೂಡ ಎಚ್ಚರಿಕೆಯಿಂದ ವರ್ಕ್ ಮಾಡಬೇಕಾಗುತ್ತೆ. ಈಗ ಅವರಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಪಶ್ಚಿಮ ವಿಭಾಗದ ಪೊಲೀಸರಲ್ಲಿ ಹೆಚ್ಚು ಸೋಂಕು ಕಾಣಿಸಿಕೊಂಡಿದೆ. ಈವರೆಗೂ 193 ಪೊಲೀಸರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಪಶ್ಚಿಮ ವಿಭಾಗದಲ್ಲಿ 52 ಸಿಬ್ಬಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಕೊರೋನಾದಿಂದ ಈವರೆಗೂ 3 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಪೂರ್ವ ಸಂಚಾರಿ ವಿಭಾಗದಲ್ಲಿ 2 ಸಿಆರ್ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಜನ ಸೋಂಕಿತರು ಇದ್ದಾರೆ, ಅದು ಬೆಂಗಳೂರಿನ ಲೆಕ್ಕ. ಪಶ್ಚಿಮ ವಿಭಾಗದಲ್ಲಿ 52, ಪೂರ್ವ ವಿಭಾಗದಲ್ಲಿ 29, ಆಗ್ನೇಯ ವಿಭಾಗದಲ್ಲಿ 22 ಜನ ಪೊಲೀಸರಿಗೆ ಸೋಂಕು ಕಾಣಿಸಿಕೊಂಡಿದೆ. ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದಕ್ಷಿಣ ವಿಭಾಗದಲ್ಲಿ 19, ಉತ್ತರ ವಿಭಾಗದಲ್ಲಿ 15, ಕೇಂದ್ರ ವಿಭಾಗದಲ್ಲಿ 5 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಈಶಾನ್ಯ ವಿಭಾಗದಲ್ಲಿ 4, ವೈಟ್ ಫೀಲ್ಡ್ನಲ್ಲಿ 3, ಟ್ರಾಫಿಕ್ ಪೂರ್ವ ವಿಭಾಗದಲ್ಲಿ 13 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ನಾ ಸಂಚಾರಿ ಪಶ್ಚಿಮ ವಿಭಾಗದಲ್ಲಿ 13, ಸಂಚಾರಿ ಉತ್ತರ 5, ಸಿಎಆರ್ ಪೊಲೀಸರಲ್ಲಿ 11 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ದಾಸಬಾಳ ಗ್ರಾಮದ ವೃದ್ಧೆ ಶಿವಮ್ಮ ಮೊಮ್ಮಗನ ಜೊತೆ ತಿರುಪತಿ ಪ್ರವಾಸಕ್ಕೆ ಹೋಗಿದ್ರು. ತಿರುಪತಿಯಿಂದ ವಾಪಸ್ ಆಗುವಂತ ವೇಳೆ ಗೊತ್ತಿಲ್ಲದೆ ದೆಹಲಿ ರೈಲನ್ನ ಹತ್ತಿದ್ರು. ತಮ್ಮೂರಿಗೆ ಈ ರೈಲು ಹೋಗುತ್ತೆ ಅಂದ್ಕೊಂಡಿದ್ರು. ಆ ಅಜ್ಜಿಗೆ ಶಾಕ್ ಆದಿತ್ತು, ಯಾಕೆಂದ್ರೆ ದೆಹಲಿಗೆ ಹೋಗಿ ತಲುಪಿಟ್ಟಿದ್ರು. ಈ ರೈಲು ಹೋಗಿದ್ದು ದೆಹಲಿಗೆ ಅಂತ ಅದಾದ್ಮೇಲೆ ಅವ್ರಿಗೆ ಇಳಿದಾದ್ಮೇಲೆ ಗೊತ್ತಾಗಿದ್ದು. ದೆಹಲಿ ನಿಲ್ದಾಣದಲ್ಲಿ ಅಜ್ಜಿ ಕಣ್ಣೀರಿಡ್ತಾ ಇದ್ರು, ಹಿಂದೆ ಬಾರದೆ ಪರದಾಟವನ್ನು ಮಾಡ್ತಾ ಇದ್ರು. ಈ ವೇಳೆ ಅಜ್ಜಿಯ ಸಹಾಯಕ್ಕೆ ಬಂದಿದ್ದು ಅದೇ ಗದಗ ಜಿಲ್ಲೆಯ ಯೋಧ. ಈತ ಅಜ್ಜಿಯ ಇಳಕಲ್ ಸೀರೆಯನ್ನು ನೋಡಿ ಈಕೆ ತಮ್ಮೂರಿನ ಕಡೆಯವರೇ ಇರಬೇಕು ಅಂತ ಮಾತನಾಡಿಸಿದ್ದಾರೆ. ಆಗ ಅಜ್ಜಿ ನಡೆದದ್ದನ್ನ ಯೋಧ ಮುದುಕಯ್ಯ ಹಿರೇಮಠಗೆ ಹೇಳಿದ್ದಾರೆ. ಯೋಧ ಮುದುಕಯ್ಯ ಬಾಗಲಕೋಟೆ ಜಿಲ್ಲೆಯ ತನ್ನ ಸ್ನೇಹಿತರಿಗೆ ಕರೆಯನ್ನು ಮಾಡಿ ಅಜ್ಜಿಯ ವಿಳಾಸ ಪತ್ತೆಯನ್ನು ಮಾಡಿದ್ದಾರೆ. ದೆಹಲಿಯಿಂದ ತನ್ನ ಜೊತೆ ಜೋಪಾನವಾಗಿ ಕರೆತಂದು ಅಜ್ಜಿ ಮನೆಗೆ ತಲುಪಿಸಿದ್ದಾರೆ. ಯೋಧನ ಮಾನವೀಯತೆಗೆ ಅಜ್ಜಿ ಮತ್ತು ಕುಟುಂಬಸ್ಥರು ಧನ್ಯವಾದವನ್ನು ಹೇಳಿದ್ದಾರೆ. ಆಕೆ ಅಮ್ಮ ಇಳಕಲ್ ಸೀರೆ ಮತ್ತೆ ಕುಬ್ಸ ಹುಟ್ಟಿದ್ಲೆ, ಡ್ರೆಸ್ ಕೋಡ್ ಮೇಲೆ ನಾ ಅಮ್ಮನ ಗುರುತಿಡ್ದೆ. ಆಕೆ ನಮ್ಮ ಕರ್ನಾಟಕಕ್ಕೆ ಅಮ್ಮ ಇರ್ಬೇಕು ಅಂತಂದು ನಾನು ಹೋಗಿ ಮಾತಾಡಿಸಿದೆ. ಮಾತಾಡಿಸಿಬಿಟ್ಲೇನ ಅಮ್ಮನ ಭಾಳ ಹತ್ಲೆ, ನಮ್ಮ ನೋಡಿದ್ಲೇನ ಅಳಕಾತ ಸ್ಟಾರ್ಟ್ ಮಾಡಿಬಿಟ್ಲ. ನಾವು ಕನ್ನಡದ ಯಾವ್ರ ಅಂತ ಕೇಳತ್ಲೆ ಅಳಕಾದ್ಬಿಟ್ಲಮ್ಮ, ಇಲ್ಲ ನಿನ್ನ ಕೈ ಮುಗಿತೀನಿ, ನಾನು ಹೆಂಗಾರು ಮಾಡಿ ಊರು ಮುಟ್ಟಿಸು ಅದು ಇದು ಅಂದ ಹಂಗಾಗಿ ನಾ ಕರ್ಕೊಂಡು ಬಂದೆ. ಸರ್, ಅವ್ರ ಮನೆಯವರು ಬಾಗಲಕೋಟೆ ರೈಲ್ವೆ ಸ್ಟೇಷನಿಗೆ ಬಂದ್ರು 17 ತಾರೀಕು ಬೆಳಗ್ಗೆ 3 ಗಂಟೆಗೆ ಬಂದ್ರು. ಒಂದು 4-5 ಜನ ಬಂದಿದ್ರು, ಅವರು ಹೋಗಿ ಬಿಟ್ಟು ಬಂದೆ. ಅವರು ಕರಳುಬಳ್ಳಿನ ಒಂದು ಮಾಡಿದೆ ಅನ್ಸುತ್ತೆ ಅಷ್ಟೇ ಸರ್. ಮತ್ತು ಅಂದ್ರೆ ಖುಷಿ ಅನ್ಸುತ್ತೆ ಸರ್. ಮತ್ತು ಪಾಪ ತಾಯಿ ಮಕ್ಕಳು ಅಗಲಿದ್ರು, ಪಾಪ ಅವ್ರ ಮನೆಯವರು ಭಾಳ ಇದು ಇದ್ರು, ಏನು ಭಾಳ ತೊಂದರೆ ಟೆನ್ಷನ್ ಆಗಿದ್ರು. ಅವ್ರ ಮತ್ತು ಅವರು ಭಾಳ ಇದು ಮಾಡಿಕೊಂಡ್ರು, ಖುಷಿಪಟ್ರು. ಅವರು ನನಗೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಬಂದ್ರೆ ನನ್ನ ಥರ ಕೆಲಸ ಮಾಡ್ಬೇಕು ಎಲ್ಲರೂ, ಪ್ರತಿಯೊಬ್ಬರು ಮಾಡ್ಬೇಕು ಹಿಂಗೆ ಅಂತ ಹೇಳ್ತೀನಿ. ನಮ್ಮಂದು ಗಾಡಿ ತಗೊಂಡು ಹೋಗಿದ್ದೆ ತಿರುಪತಿಗೆ. ದಾರಾಗ ಅಲ್ಲಿ ಹನುಮಂತ ದೇವ್ರ ತಲೆ ತಪ್ಪಿಸ್ಕೊಂಡಿನಿ ರೀ, ತಳಕ್ಕೆ ಇದ್ದು ಬಂದೆ. ಅವ್ರು ನಮ್ಮಂದು ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲೆಲ್ಲಿಲ್ಲ. ನಾನು ಯಾವ ಕಡೆ ಹೋಗಿಲ್ಲ, ಯಾವ ಕಡೆ ಇಲ್ಲ, ದಿಲ್ಲಿ ಕಡೆ ಹೋಗಿಬಿಟ್ಟಿನಿ ರೀ. ನಾನು ದಿಲ್ಲಿ ಕಡೆ ಹೋಗಿ ನಮ್ಮಂದು ಹುಡುಕಾಡಿ ಹುಡುಕಾಡಿ ಇದು ಆತ್ರಿ. ಮತ್ತೆ ಅಲ್ಲಿ ಕುತ್ಕೊಂಡು ಪೊಲೀಸರಿಗೆ ಯಪ್ಪ ನನ್ನ ಬಾಗಲಕೋಟೆ ಖಾತ್ರಿಗೆ ಸಂಗಮ ಖಾತ್ರಿಗೆ ಕಾಸು ಗಿಳಿಸನ್ರಿ ಅಂತ ನಾ ಹೇಳಿದ್ರಿ. ಹೋಗಿಗಳೇನ ಬಾಗಲಕೋಟೆ ಕತ್ತಿಗಳ್ರಿ, ದಿಲ್ಲಿಗೆ ಹೋಗಿ ಗಿಳಿಸ್ಬಿಟ್ರಿ ನನ್ನ. ಮತ್ತು ಅದು ಹೆಂಗಾತ ಹೆಂಗಿಲ್ಲ, ನಾನು ದಿಲ್ಲಿಗೆ ಹೋದೆ ರೇವ್ಲೇರ್ದ ಕಡೆ ಕಚ್ಕೊಂಡು. ಅಲ್ಲಿಗೆ ಹೋಗಿಂದ ಮತ್ತೆ ಆ ಗಂಡ ಮಗ ಮೀಟ್ರ್ ಬಂದ, ನಾನು ಹಚ್ಕೊಂಡು
ನನ್ನ ಇಳ್ಕಲ್ ಸೀರೆ ಅಂತ ಕೂನ ಹಿಡಿದು ಕರ್ಕೊಂಬಂದಾರ. ಸಮಾಧಾನ ಆದ ನೋಡ್ರಿ. ನಮ್ಮ ಮಂದಿ ಗಾಡಿ ತಗೊಂಡು ಹೋಗಿದ್ದೆ ತಿರುಪತಿಗೆ. ದಾರಾಗ ಅಲ್ಲಿ ಹನುಮಂತ ದೇವ್ರ ತಲೆ ತಪ್ಪಿಸ್ಕೊಂಡಿನಿ ರೀ. ತಳೆ ಕಿಳಿದು ಬಂದೆ. ಅವ್ರು ನಮ್ಮ ಮಂದಿ ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲೆಲ್ಲಿಲ್ಲ. ನಾನು ಯಾವ ಕಡೆ ಹೋಗಿನ ಯಾವ ಕಡೆ ಇಲ್ಲ, ದಿಲ್ಲಿ ಕಡೆ ಹೋಗಿಬಿಟ್ಟಿನಿ ರೀ. ನಾನು ದಿಲ್ಲಿ ಕಡೆ ಹೋಗಿ ನಮ್ಮ ಮಂದಿ ಹುಡುಕಾಡಿ ಹುಡುಕಾಡಿ ಇದು ಆತ್ರಿ. ಮತ್ತೆ ಅಲ್ಲಿ ಕುತ್ಕೊಂಡು ಪೊಲೀಸರಿಗೆ ಯಪ್ಪ ನನ್ನ ಬಾಗಲಕೋಟೆ ಖಾತ್ರಿಗೆ ಸಂಗಮ ಖಾತ್ರಿಗೆ ಕಾಶಿ ಗಿಳಿಸನ್ರಿ ಅಂತ ನಾ ಹೇಳಿದೆ ರೀ. ಹೋಗಿ ಹೇಳ ಬಾಗಲಕೋಟೆ ಕತ್ತಿಗಳ್ರಿ ದಿಲ್ಲಿಗೆ ಹೋಗಿ ಗಿಳಿಸ್ಬಿಟ್ರಿ ನನ್ನ. ಮತ್ತು ಅದು ಹೆಂಗಾತ ಹೆಂಗಿಲ್ಲ, ನಾನು ದಿಲ್ಲಿಗೆ ಹೋದೆ ರೇಲಿಯರ್ದ ಕಡೆ ಕಚ್ಕೊಂಡು ಅಲ್ಲಿಗೆ ಹೋಗಿಂದ ಮತ್ತೆ ಆ ಗಂಡ ಮಗ ಮಿಟ್ರ ಬಂದ. ನಾನು ಹಚ್ಕೊಂಡು ನನ್ನ ಇಳ್ಕಲ್ ಸೇರಿ ಅಂತ ಕೂನ ಹಿಡಿದು ಕರ್ಕೊಂಬಂದಾರ. ಸಮಾಧಾನ ಆದ ನೋಡ್ರಿ. ಇಲ್ಲಿದ್ದ ನಾ ತಿರುಪತಿಗೆ ಹೋಗಿದ್ದೇಳ್ರಿ. ತಿರುಪತಿಯಾಗ ತೆಪ್ಪಿಸ್ಕೊಂಡು ಎರಡು ದಿನ ಅಲ್ಲಿದ್ದು ರೇಲೆ ದಿಲ್ಲಿಗೆ ಹೋದಳ್ರಿ. ದಿಲ್ಲಿಗೆ ಹೋದ ಕೂಡಲೇನ ಮತ್ತೆ ಅಲ್ಲಿ ಇಳ್ಕಲ್ ಸೀರೆ ನೋಡಿ ಅವ್ರು ಬಂದು ಕರ್ಕೊಂಬಂದ್ರಿ. ಹತ್ತು ಪೈಸೆನೂ ತಗೊಂಡಿಲ್ಲ ನಮಗೆ. ಭಾಳ ಪುಣ್ಯ ಕಟ್ಕೊಂಡಾರ ಅವರು ಸ್ವಾಮಿಗಳು ಅಂತ್ರಿ. ಅಲ್ಲೇ ನಡೆದಾರ ತಪ್ಸ್ಕೊಂಡಾರಂತ. ತಪ್ಸ್ಕೊಂಡು ಅವ್ರು ಕರ್ಕೊಂಡು ಹೋದರು ಕೂಡ್ಲಾರಂಗ ಆಗಲಿ ಗೊತ್ತಾಗಲಾರಂಗ ಗಾಡಿಗೆ ಚತ್ತಾಗ ಹೋಗ್ಯಾಡ್ರಿ ಇಲ್ಲಿ ಕಡೆ. ಅಲ್ಲಿಲ್ಲಿದ್ದ ಒಬ್ರು ಕರ್ಕೊಂಡು ಬಂದಾರ ಮಿಲಿಟ್ರಿಯವ್ರ ಕರ್ಕೊಂಡು ಊರ ಕಡೆ ಅವ್ರದ್ದ ದೊಡ್ಡ ಪುಣ್ಯ ಕರ್ಕೊಂಬಂದು ಒಪ್ಸಿಯಲ್ಲಿ ಬಂದದ್ದ ಒಳ್ಳೇದ್ರಿ. ಅಜ್ಜಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಇಲ್ಲ ರೀ ನಾವು ಈ ಥರ ಮಿಸ್ ಆಗೀವಿ, ನಮ್ಮನ್ನು ನಮ್ಮ ಊರು ಮುಟ್ಟಿಸ್ರಿ ಹಿಂಗೆ ಅಂತಂದು ಕೇಳಿದಾಗ ಇವರು ಮುದುಕೆಯವರು ಒಳ್ಳೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ ಸರ್. ಆ ಮುದುಕಿನ ಅವರ ಕುಟುಂಬಕ್ಕೆ ಸೇರ್ಸೋಕ್ಕೆ ಪ್ರಮುಖ ಕಾರಣರು ಸರ್. ಆಮೇಲೆ ಇವರು ಆ್ಯಕ್ಚುಲಿ ಒಬ್ಬರೇ ಇಲ್ಲ ಸರ್, ಇವ್ರ ಜೋಡಿ ಇವ್ರ ಫ್ಯಾಮ್ಲಿನೂ ಇತ್ತು. ಇವ್ರ ಫ್ಯಾಮ್ಲಿ ಇವರು ಕೂಡ ಕರ್ಕೊಂಬಂದಾರೆ ಸರ್. ಇವ್ರ ಮಿಸ್ಸಸ್ ಅವ್ರು ಕೂಡ ಇದ್ರು ಸರ್ ಅಲ್ಲೇ ರಜಾಕ್ ಬರಾಕುಂತಿದ್ರು. ಅದಕ್ಕೋಸ್ಕರ ಇವರು ಹೆಣ್ಮಕ್ಳು ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕು ಸರ್. ಸರ್ ಇವ್ರು ಮಾಡಿದ ಕಾರ್ಯ ನಮ್ಮ ಒಂದು ಕದಂಪುರ ಇಡೀ ಇಂಡಿಯಾದಾಗ ಇಡೀ ಎಲ್ಲ ಜನರಿಗೆ ನಮ್ಮೂರು ಕದಂಪುರ ಎಲ್ಲೈತೆ ಅಂತೇಳಿ ಮುದುಕ ಅಜ್ಜವ್ರು ತೋರಿಸ್ಕೊಟ್ರು ಸರ್.